ಇದು ರಾಜ್ ರೀಜನಲ್, ನಾನು ಕಾರ್ತಿಕ್ ಶೆಟ್ಟಿ. ಹೆಸಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ರಾಜ್ಯದಲ್ಲಿ ಹೆಚ್ಚಾಗ್ತಿದೆ ಕೊರೋನಾ ಸೋಂಕಿತರ ಸಂಖ್ಯೆ. ರಾಜ್ಯದಲ್ಲಿ ಹೆಚ್ಚುತ್ತಿರುವಂತಹ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಕೊರೋನಾ ವೈರಸ್, ರಾಜ್ಯದಲ್ಲಿ ಕೊರೋನಾ ವೈರಸ್ ಭೀತಿಯ ಹಿನ್ನೆಲೆಯಲ್ಲಿ ಇದೀಗ ದಿನದಿಂದ ದಿನಕ್ಕೆ ತನ್ನ ಅಟ್ಟಹಾಸವನ್ನ ಮೆರಿತಾ ಇದೆ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್ ಪ್ರಕಾರ ರಾಜ್ಯದಲ್ಲಿ ಕೊರೋನಾಗೆ ಬಲಿಯಾದವರ ಸಂಖ್ಯೆ 3 ಜನರು. ಕರುನಾಡಿಗೆ ಕಾಡ್ತಿದೆ ಕೊರೋನಾ ವೈರಸ್ ಕಾಟ. ಇದೀಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸದ್ಯಕ್ಕೆ 3 ಜನರು ಈಗ ಬಲಿಯಾಗಿದ್ದಾರೆ. ರಾಜ್ಯದಲ್ಲಿ ಹೆಚ್ಚುತ್ತಾ ಇರುವಂತಹ ಕೊರೋನಾ ಸೋಂಕಿತರ ಸಂಖ್ಯೆ, ರಾಜ್ಯದಲ್ಲಿ ಕೊರೋನಾ ವೈರಸ್ ಭೀತಿ ಹಿನ್ನೆಲೆ ಸದ್ಯ ಈಗ ಎಲ್ಲಾ ಕಡೆ ಲಾಕ್ಡೌನ್ ಮಾಡಿದ್ರು ಕೂಡ, ಕಟ್ಟೆಚ್ಚರವನ್ನ ವಹಿಸಿದ್ರೂ ಕೂಡ ಸಾವಿನ ಸಂಖ್ಯೆ ಮಾತ್ರ ಈಗ ಹೆಚ್ಚುತ್ತಲೇ ಇದೆ. ಸದ್ಯಕ್ಕೆ ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ಪ್ರಕಾರ ರಾಜ್ಯದಲ್ಲಿ ಕೊರೋನಾ ವೈರಸ್ ಭೀತಿಯ ಹಿನ್ನೆಲೆ ಈಗ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 83ಕ್ಕೆ ಏರಿಕೆಯಾಗಿದೆ. ಇನ್ನೇನು 100 ಹತ್ರ ಬಂದಿದೆ, ಈಗಾಗಲೇ 83ರ ಹತ್ರ ಇದೆ, ಹೆಚ್ಚಾಗ್ತಿದೆ. ಹಾಗಾಗಿ ಜನರು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮದಲ್ಲಿರಬೇಕು. ರಾಜ್ಯದಲ್ಲಿ ಕೊರೋನಾಗೆ ಬಲಿಯಾದವರ ಸಂಖ್ಯೆ ಈಗ 3ಕ್ಕೆ ಏರಿಕೆಯಾಗಿದೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಕೊರೋನಾ ಅಟ್ಟಹಾಸ. ಕರುನಾಡಿಗೆ ಕಾಡ್ತಿದೆ ಕೊರೋನಾ ವೈರಸ್ ಕಾಟ. ರಾಜ್ಯದಲ್ಲಿ ಹೆಚ್ಚಿರುವಂತಹ ಕೊರೋನಾ ಸೋಂಕಿತರ ಸಂಖ್ಯೆ, ಲಾಕ್ಡೌನ್ ಮಾಡಿದ್ರೂ ಯಾವುದೇ ಕಾನೂನುಗಳು ಆದೇಶಕ್ಕೆ ತಂದ್ರೂ ಕೂಡ ಜನರು ಕೂಡ ಅದನ್ನ ಪಾಲಿಸ್ತಾ ಇಲ್ಲ. ಎಲ್ಲರೂ ಕೂಡ ರೋಡಲ್ಲಿ ಬೇಕಾಬಿಟ್ಟಿಯಾಗಿ ತಿರುಗ್ತಾ ಇರುವಂತದ್ದು ಕೂಡ ನಾವು ಗಮನಿಸ್ತಾ ಇದೀವಿ. ಈಗ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಈಗ 83ಕ್ಕೆ ಏರಿಕೆಯಾಗಿದೆ, ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರಾಜ್ಯದಲ್ಲಿ ಹೆಚ್ಚಿರುವಂತಹ ಕೊರೋನಾ ವೈರಸ್ ದಿನದಿಂದ ದಿನಕ್ಕೆ ತನ್ನ ಅಟ್ಟಹಾಸವನ್ನ ಮೆರಿತಿದೆ, ತನ್ನ ಕಬಂದ ಬಾಹುವನ್ನ ವಿಸ್ತರಿಸ್ತಾ ಇರುವಂತದ್ದು ಕೊರೋನಾ ವೈರಸ್. ಸದ್ಯ ಈಗ ಎಲ್ಲರೂ ಕೂಡ ಕಟ್ಟೆಚ್ಚರದಿಂದ ಇರಬೇಕಾದಂತಹ ಪರಿಸ್ಥಿತಿ ಇದೆ. ಆದರೂ ಕೂಡ ಜನ ಯಾವುದೇ ರೀತಿಯ ಕಾನೂನುಗಳನ್ನ ಗಾಳಿಗೆ ತೂರಿ ಓಡಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಓಡಾಡಬಾರದು ಅಂತ ಹೇಳಿ ನಿರ್ಬಂಧವನ್ನ ಹಾಕಿದ್ರು, ಎಲ್ಲಾ ಸೆಕ್ಷನ್ಸ್ ಗಳನ್ನು ಜಾರಿಗೆ ತಂದ್ರು ಕೂಡ ಜನರು ಮಾತ್ರ ಅದನ್ನ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಇದರಿಂದಾಗಿ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸದ್ಯಕ್ಕೆ ಈಗ ಅಪ್ಡೇಟ್ ಸಿಗ್ತಿರುವ ಪ್ರಕಾರ 83 ಜನರಲ್ಲಿ ಈಗ ಕೊರೋನಾ ವೈರಸ್ ಇದೆ ಅನ್ನುವಂತ ಮಾಹಿತಿ ಇದೆ. ಆದರೆ ರಾಜ್ಯದಲ್ಲಿ ಹೆಚ್ಚಿರುವ ಕೊರೋನಾ ಸೋಂಕಿತರ ಸಂಖ್ಯೆಯಿಂದ ಇನ್ನೊಂದು ಕಡೆ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು ಈಗ 3ಕ್ಕೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ಈಗ 3 ಜನ ಈಗಾಗಲೇ ಮೃತಪಟ್ಟಿದ್ದಾರೆ ಕೊರೋನಾ ವೈರಸ್ ನಿಂದಾಗಿ. ಸದ್ಯ ಇನ್ನಷ್ಟು ಮಿತಿ ಮೀರುವಂತಹ ಚಾನ್ಸಸ್ ಹೆಚ್ಚಾಗಿದೆ. ಹಾಗಾಗಿ ರಾಜ್ಯದ ಜನರಿಗೆ ಈಗಾಗಲೇ ಎಲ್ಲೋ ಕೂಡ ಸರ್ಕಾರ ಹೇಳಿತ್ತು ಎಲ್ಲಿಯೂ ಹೊರಬಾರಬಾರದು, ಕಾನೂನು ನಿಯಮವನ್ನ ಮೀರಬಾರದು, ಉಲ್ಲಂಘಿಸಬಾರದು ಅಂತ ಹೇಳಿದ್ರು. ಜೊತೆಗೆ ಲಾಕ್ಡೌನ್ ನಿಮ್ಮ ಕುಟುಂಬವನ್ನು ರಕ್ಷಿಸುವುದಕ್ಕೆ ಸಲುವಾಗಿ ಮಾಡಿರುವಂತದ್ದು, ಇದು ಯಾವುದೇ ರೀತಿಯ ತೊಂದರೆ ಕೆಡಕಾಗುವಂತದ್ದಲ್ಲ, ನಿಮ್ಮ ರಕ್ಷಣೆ ಸಲುವಾಗಿ ಮಾಡಿರುವಂತದ್ದು. ಆದ್ರೆ ಜನರು ಯಾವುದೇ ರೀತಿ ಇದನ್ನ ಪಾಲಿಸ್ತಾ ಇಲ್ಲ. ಈಗ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಭಾರತ ಅಲ್ಲ ರಾಜ್ಯ ಇಲ್ಲಿ ದೇಶವನ್ನೇ ಲಾಕ್ಡೌನ್ ಮಾಡಿದ್ರು ಕೂಡ ಸದ್ಯದ ಪರಿಸ್ಥಿತಿಯನ್ನು ನಿಭಾಯಿಸುವ ಸಲುವಾಗಿ ಜನರು ಅಗತ್ಯಕ್ಕಷ್ಟೇ ಓಡಾಡಬೇಕು ಅಂತ ಹೇಳಿದ್ದ. ಆದ್ರೆ ಅನಗತ್ಯವಾಗಿ ಓಡಾಡುವಂತದ್ದು ಯಾವುದೇ ರೀತಿಯ ನಿಮಗೆ ನೀವು ತೊಂದರೆ ಮಾಡ್ಕೊಂಡ ಹಾಗೆ ರಾಜ್ಯದಲ್ಲಿ ಈಗ ಕೊರೋನಾ ಸೋಂಕಿತರ ಸಂಖ್ಯೆ 83ಕ್ಕೆ ಏರಿಕೆಯಾಗಿರುವಂತದ್ದು. ದಿನದಿಂದ ದಿನಕ್ಕೆ ಈಗ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇರುವಂತದ್ದು. ಕರುನಾಡಿಗೆ ಒಂದು ರೀತಿ ಈಗ ಕೊರೋನಾ ಕಾಟ ಹೆಚ್ಚಾಗ್ತಿರುವಂತದ್ದು. ರಾಜ್ಯದಲ್ಲಿ ಬಲಿಯಾದವರ ಸಂಖ್ಯೆ ಈಗ 3ಕ್ಕೆ ಏರಿಕೆಯಾಗಿದೆ. ಕೊರೋನಾ ವೈರಸ್ ಮಹಾಮಾರಿಯಿಂದ ದೇಶ ಈಗ ಸಂಕಷ್ಟದಲ್ಲಿದೆ. ರಾಜ್ಯವು ಕೂಡ ದಿನೇ ದಿನೇ ದಿನ ಸಂಕಷ್ಟ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಹೊರತು ಯಾವುದೇ ರೀತಿ ಕಮ್ಮಿಯಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದರಿಂದ ಜನರು ಕೂಡ ಇನ್ನಷ್ಟು ಎಚ್ಚೆತ್ತುಕೊಳ್ಬೇಕಾದಂತಹ ಪರಿಸ್ಥಿತಿ ಈಗ ಎದುರಾಗಿರುವಂತದ್ದು. ಈಗಾಗಲೇ 2ನೇ ಹಂತವನ್ನ ತಲುಪಿ 3ನೇ ಹಂತ ಬರೋ ಹಂತಕ್ಕೆ ಬಂದಿದೆ. ಆದಷ್ಟು ಬೇಗ ಇನ್ನು ಮುಂಜಾಗ್ರತೆ ವಹಿಸುವುದು ಬಹಳ ಉತ್ತಮ ಅಂತ ಅನ್ಸುತ್ತೆ. ಹಾಗಾಗಿ ಕರುನಾಡಿಗೆ ಈಗ ಕೊರೋನಾ ವೈರಸ್ ಕಾಟ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ದೇಶದಲ್ಲೂ ಎಲ್ಲಾ ಕಡೆ ಲಾಕ್ಡೌನ್ ಮಾಡಿದ್ದಾರೆ. ಆದ್ರೆ ಜನರು ಕೂಡ ಈ ನಿಯಮವನ್ನ ಯಾರೂ ಅಂದ್ರೆ ಗಮನಿಸ್ತಾ ಇಲ್ಲ. ಎಲ್ಲರೂ ಕೂಡ ಕಡೆಗಣಿಸಿ ನಿಯಮವನ್ನ ಗಾಳಿಗೆ ತೂರಾರಿ ಎಲ್ಲಿ ಬೇಕಾದಲ್ಲಿ ಬೇಕಾದಷ್ಟು ಓಡಾಡ್ಕೊಂಡಿದ್ದಾರೆ. ಹಾಗೆ ಹಲವರಿಗೆ ಇದ್ರ ಬಗ್ಗೆ ಅಸಮಾಧಾನ ಇರಬಾರದು. ಯಾಕೆಂದ್ರೆ ನಿಮ್ಮನ್ನ ರಕ್ಷಿಸಬೇಕು ಅಂತ ಲಾಕ್ಡೌನ್ ಅನ್ನ ಘೋಷಿಸಿರುವಂತದ್ದು ನಿಮ್ಮ ಅಗತ್ಯಕ್ಕೆ, ನಿಮ್ಮ ಸಹಾಯಕ್ಕೆ, ನಿಮ್ಮ ಜೀವನೋಪಾಯ ನಿಮ್ದಾಗಿರೋಸ್ಕರ ಈ ರೀತಿಯಾಗಿ ಒಂದು ಮಾಡಿರುವಂತದ್ದು. ಹಾಗಾಗಿ ಎಲ್ಲರೂ ಕೂಡ ಕಟ್ಟುನಿಟ್ಟಾಗಿ ಪಾಲಿಸಬೇಕಿದೆ. ರಾಜ್ಯದ ಹೆಚ್ಚುತ್ತಿರುವಂತಹ ಕೊರೋನಾ ಸೋಂಕಿತರು, ರಾಜ್ಯದಲ್ಲಿ ಕೊರೋನಾ ವೈರಸ್ ಕೊರೋನಾ ವೈರಸ್ ತಡೆಯುವ ನಿಟ್ಟಿನಲ್ಲಿ ಇಂದು ವಿಧಾನಸೌಧದಲ್ಲಿ ಮೀಟಿಂಗ್ ಅನ್ನ ಮಾಡಿರುವಂತದ್ದು ಕೂಡ ನಾವು ಗಮನಿಸಿದ್ವಿ. ಇವತ್ತು ಪ್ರತಿಪಕ್ಷ ಅಂದ್ರೆ ಎಲ್ಲ ಸಭೆಯನ್ನ ಕರೆಸಿದ್ರು. ಆ ಸಭೆಯಲ್ಲಿ ಸಾಕಷ್ಟು ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಯಿತು. ಹಾಗಾಗಿ ಇವತ್ತು ಏನೆಲ್ಲ ಮೀಟಿಂಗ್ ಆಯ್ತು ಅಂತ ನೀವು ಕೂಡ ಗಮನಿಸಿದ್ದೀರಿ. ಕೊರೋನಾ ವೈರಸ್ ತಡೆಯುವ ನಿಟ್ಟಿನಲ್ಲಿ ಇಂದು ವಿಧಾನಸಭೆಯಲ್ಲಿ ಸರ್ವ ಪಕ್ಷದ ಮುಖಂಡರ ಸಭೆಯಲ್ಲಿ ನಡೆಸಲಾಗಿರುವಂತದ್ದು. ಇನ್ನು ಸಭೆಯಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ,
ಇನ್ನು ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ, ಆರೋಗ್ಯ ಸಚಿವ ಶ್ರೀರಾಮುಲು, ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ ಸುಧಾಕರ್, ಉಪಮುಖ್ಯಮಂತ್ರಿ ಆಗಿರುವಂತಹ ಲಕ್ಷ್ಮಣ ಸವದಿ, ಡಾಕ್ಟರ್ ಅಶ್ವಥ್ ನಾರಾಯಣ್, ವಿಧಾನ ಪರಿಷತ್ ಜೊತೆಗೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಎಸ್ ಆರ್ ಪಾಟೀಲ್, ಇನ್ನು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಅಂದ್ರೆ ಡಿ ಕೆ ಶಿವಕುಮಾರ್, ಹಾಗೆ ಮಾಜಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ, ರಮೇಶ್ ಕುಮಾರ್, ಬಸವರಾಜ್ ಹೊರಟ್ಟಿ, ಎಚ್ ಡಿ ರೇವಣ್ಣ ಅವರು ಪಾಲ್ಗೊಂಡಿದ್ದರು ಈ ಒಂದು ಮೀಟಿಂಗ್ ನಲ್ಲಿ. ಸಭೆಯಲ್ಲಿ ಮಾತನಾಡಿದಂತಹ ಸಿಎಂ, ವೈರಸ್ ತಡೆಗೆ ಸರ್ಕಾರ ಟಾಸ್ಕ್ ಫೋರ್ಸ್ ರಚಿಸಿದ್ದು, ಜನರ ಜೀವನಕ್ಕೆ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆಯನ್ನ ವಹಿಸಲಾಗಿದೆ ಅಂತ ಹೇಳಿದ್ರು ಈ ಒಂದು ಸಭೆಯಲ್ಲಿ. ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಕರ್ನಾಟಕದಲ್ಲಿ ಸೋಂಕು 3ನೇ ಹಂತಕ್ಕೆ ತಲುಪಿರುವ ಬಗ್ಗೆ